ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಮೆಣಸಿನಕಾಯಿ ಬೆಳೆನ ಬೆಳೆಯೋದ್ರ ಜೊತೆಗೆ, ಅಂದರೆ ವ್ಯವಸಾಯ ಮಾಡೋದ್ರ ಜೊತೆಗೇ ಮಿಶ್ರ ಬೇಸಾಯನ ಮಾಡೋದು ಹೇಗೆ ಅಂದರೆ, ಅದ್ರ ಜೊತೆಗೇನೆ ವ್ಯವಸಾಯ ಬೆಳೆ ಮಾಡೋದ್ರ ಜೊತೆಗೇ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಈ ರೀತಿ ಮಾಡೋದನ್ನೇ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ? ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಬನ್ನಿ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯೋದ್ರ ಜೊತೆಗೇ ನಾವು ಒಂದು ಅರ್ಧ ಎಕರೆಯಲ್ಲಿ ಏನು ಮಾಡಿರ್ತೇವಪ್ಪ ಅಂದರೆ, ಒಂದು ಪಿಲ್ಪಿಸ್ರಿ ಅಥವಾ ನಮ್ಮ ಕಡೆಯಿಂದ ಪಿಲ್ಪಿಸ್ರಿ ಅಂತಾರೆ ಹೆಸರಿರೋದನ್ನ, ಅದ್ರ ಜೊತೆಗೆ ರಾಗಿ ಮಿಕ್ಸ್ ಮಾಡಿ ಹುಲ್ ಬೀಜ ಏನೋ ಒಟ್ಟು ಮರಿಗಳಿಗೆ ಬೇಕಾದಂತಹ ಅಂದರೆ ಕೊಯ್ದಂಗೆಲ್ಲ ಮತ್ತೆ ನೀರು ಕಟ್ಟಿದ್ರೆ ಬರೋಂಥದ್ದನ್ನು ನಾವು ಉಗ್ಗಿ ಒಂದು ಅರ್ಧ ಎಕರೆಯಲ್ಲಿ ಉಗ್ಗಿರ್ತೀವಿ. ಅದಕ್ಕೆ ನೀರು ಕಟ್ಟಿದ ಮೇಲೆ ಅದೆಲ್ಲ ಚೆನ್ನಾಗಿ ಬೆಳೆದಿರುತ್ತಲ್ಲ, ಅದು ಬೆಳೆದಂಗೆಲ್ಲ ಬೆಳೆದ ನಾವು ಕೊಯ್ದಂಗೆಲ್ಲ ಬೆಳೀತಾ ಇರುತ್ತೆ. ಅದನ್ನು ನಾವು ಕೊಯ್ಕೊಂಬಂದು ನಮ್ಮ ಪ್ರೆಸೆಂಟು ಒಂದು 50 ಮರಿ ಇದ್ದಾವೆ ಮನೆ ಹತ್ರ, 50 ಮರಿನೇ ಮೇಯಿಸ್ತೀವಿ. ಈ ಥರ ಒಂದು ವಿಶಾಲವಾದ ಜಾಗ ಇದೆ ನಮ್ಮ ಮನೆ ಹತ್ರ, ಒಂದು 50 ಮರಿಗಳು ಇದ್ದಾವೆ. ಆ ಮರಿಗಳಿಗೇನಿಲ್ಲ, ನಾವು ಅರ್ಧ ಎಕರೆಯಲ್ಲಿ ಅದೇನು ಹುಲ್ಲು ಬೀಜ ಹಾಕಿದ್ದೀವಲ್ಲ ಅಂದರೆ ರಾಗಿ ಅದು ಇದೆಲ್ಲ ಮಿಕ್ಸ್ ಮಾಡಿ ಉಗ್ಗಿದ ಮೇಲೆ ಅದು ಬೆಳೆ ಬಂದಿರುತ್ತಲ್ಲ, ಅದಕ್ಕೆ ಕೊಯ್ದಂಗೆಲ್ಲ ನೀರು ಬಿಟ್ಟಂಗಿಲ್ಲ ಮತ್ತೆ ಬರ್ತಾ ಇರುತ್ತೆ. ಅದನ್ನೆಲ್ಲ ಕೊಯ್ಕೊಂಬರೋದು, ಕೊಯ್ಕೊಂಬಂದಮೇಲೆ ಇದಕ್ಕೆ ನಾವು ಒಂದು ಸಿಸ್ಟಮ್ ಮಾಡಿದ್ದೀವಿ ಹುಲ್ಲು ತಿನ್ನಕ್ಕೆ, ಒಂದೆರಡು ಗ್ವಾದಲಿ ಥರ ಮಾಡಿದ್ದೀವಿ. ಅದರಲ್ಲಿ ನಾವು ಹುಲ್ಲು ಚೆಲ್ಲಾರ್ದಂಗೆ ಕೂಡ ಮಾಡಿದ್ದೀವಿ, ಆ ಕಡೆ ಈ ಕಡೆ ಪಟ್ಟಿ ಕಟ್ಟಿ ಕೊಯ್ಕೊಂಬಂದಮೇಲೆ ಒಂದು ಸ್ವಲ್ಪ ಹುಲ್ಲು ಹಾಕಿಬಿಡ್ತೀವಿ, ಹುಲ್ಲು ಹಾಕಿ ಚೆನ್ನಾಗಿ ತಿಂದುಬಿಡ್ತಾವೆ. ಇದರಂಗೆ ನಾವು ಡೈಲಿ ಏನಿಲ್ಲ ಅಂದರೆ ಒಂದು ಮೂರುವರೆ ಅಂದರೆ ದೊಡ್ಡ ಮೂರುವರೆ, ಇದು ಸಣ್ಣ ಚೀಲ ತಂದಿದ್ದೀವಿ ಬಟ್ ದೊಡ್ಡ ಮೂರುವರೆ ಕೊಯ್ಕೊಂಬಂದರೆ ಸಾಕಾಗಿಬಿಡ್ತೈತೆ, ಬೇಸ್ ಚೆನ್ನಾಗಿ ತಿಂದು ಮಲ್ಕೊಂಬಿಡ್ತಾವೆ. ಮತ್ತು ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣವೇ ಸ್ವಲ್ಪ ನುಚ್ಚಿಡ್ತೀವಿ ಮೆಕ್ಕೆಜೋಳ, ನೆನಾಕಿ ಮೆಕ್ಕೆಜೋಳ ಮತ್ತು ನೈಸ್ ತೌಡ್ ಅಂತಾರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಹಾಕ್ತೀವಿ. ಅದಾದಮೇಲೆ ಮತ್ತೆ ಮಾರ್ನಿಂಗ್ ಯಾವ ರೀತಿ ಏನಿರುತ್ತೆ ಹುಲ್ಲು ಅದನ್ನೆಲ್ಲ ಇದು ಮಾಡ್ತಾ ಇರ್ತೀವಿ, ಹುಲ್ಲು ಹಾಕ್ತಾ ಇರ್ತೀವಿ. ಇದು ಅದ್ರ ಜೊತೆಗೆ ಆಡ ಮೇಲೆ ಐತಿ. ಈ ಆಡ ಮೇಲೆ ವಿಶೇಷತೆ ಏನಪ್ಪ ಅಂದರೆ, ಈ ಕಡೆ ಇದು ಮರಿ, ಇದ್ರ ತಾಯಿ ಏನೈತಲ್ಲ, ಈ ತಾಯಿ ಏನಿಲ್ಲ ಅಂದರೆ ಒಂದು ಸರಿ ಅರ್ಧ ಲೀಟ್ರ್ ಅಂದರೆ ಡೈಲಿ ಒಂದು ಲೀಟ್ರ್ ಹಾಲನ್ನು ಕೊಡ್ತೈತೆ ಆಡು ಮರಿ, ಅದು ಆಡ ಮೇಕೆ. ಓಕೆನಾ? ಅದು ಅದ್ರ ವಿಶೇಷತೆ, ಅದು ಸಣ್ಣದು ಹುಟ್ಟಿದಾಗಲಿಂದ ನಮ್ಮ ಹತ್ರನೇ ಐತೆ ಅದು ಮೇಕೆ. ಅದು ಪ್ರತಿ ಸಲ ಇದಾಗೆಲ್ಲ ಎರಡೆರಡು ಈದೈತಿ ಅಂದರೆ ಎರಡೆರಡನ್ನು ಜನ್ಮ ಕೊಡ್ತೈತೆ, ಎರಡಕ್ಕೆ ಜನ್ಮ ಕೊಡುತ್ತೆ ಅದು ಪ್ರತಿ ಸಲ, ಅದೊಂದು ವಿಶೇಷತೆ ಅದರದು. ಓಕೆನಾ? ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ದನ ಸಾಕಾಣಿಕೆ ಕೂಡ ಮಾಡ್ತಾ ಇದ್ದೀವಿ. ಯಾಕಂದರೆ ಮರಿ ತಿಂದು ಹೆಚ್ಚಾಗಿರೋ ವೇಸ್ಟ್ ಮಾಡಿರೋ ಹುಲ್ಲನ್ನು ತಗೊಂಡು ವೇಸ್ಟ್ ನಾವು ತಿಪ್ಪಿ ಬಿಸಾಕ್ಲಾರ್ದಂಗೆ ಅದನ್ನು ತಗೊಂಡು ಎಮ್ಮೆ ತಿಂದು ನಮಗೆ ಕೂಡ ಹಾಲು ಕೊಡ್ತದೆ. ಓಕೆನಾ? ಈ ಥರ ನಾವು ವೇಸ್ಟ್ ಮಾಡಲಾರ್ದಂಗೆ ಒಂದು ಎಮ್ಮೆ ಸಾಕೊಂಬಿಟ್ರೆ ಮರಿಗಳು ವೇಸ್ಟ್ ಮಾಡಿರೋ ಹುಲ್ಲನ್ನು ನಾವು ಕೂಡ ಎಮ್ಮೆಗಾಗಿ ಎಮ್ಮೆ ಕೂಡ ಸಾಕ್ಬೋದು. ಈ ಥರ ನಾವು ಮಿಶ್ರ ಬೇಸಾಯನ ಮಾಡ್ತಾ ಇದ್ದೀವಿ. ಓಕೆನಾ? ನೀವು ಯಾರು ಮಾಡ್ತಾ ಇದ್ರಿ, ಒಂದೆರಡು ಆಲ್ರೆಡಿ ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ಈ ಥರ 50 ಮರಿಗಳು 100 ಮರಿಗಳು ಸಾಕೋದು ಭಾಳ ಕಷ್ಟ. ಅದಕ್ಕೋಸ್ಕರ ಯಾಕಂದರೆ ಒಂದರಲ್ಲಿ ಲಾಸ್ ಆದರೆ ಒಂದನ್ನು ನಾವು ತುಂಬ್ಕೋಬೋದು, ವ್ಯವಸಾಯದಲ್ಲಿ ಲಾಸ್ ಆದರೆ ಮರಿಗಳು ಕೂಡ ಲಾಭ ಪಡ್ಬೋದು, ಯಾವತ್ತು ಮರಿಗಳದ್ದು ಲಾಸೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಮಿಶ್ರ ಬೇಸಾಯನ ಮಾಡಿದರೆ ನಮಗೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಓಕೆನಾ? ಇದಿಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ನಾವು ಮಾಡಿರೋ ಪ್ರಾಸೆಸ್ಸು ವೀಡಿಯೋ ಅಥವಾ ನಾವು ಮಾಡ್ತಾ ಇರೋಂಥ ಕೆಲಸ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಮಾಡಿದ್ದಕ್ಕೆ ಮಾಹಿತಿ ಹೇಳೋದಕ್ಕೆ ಕೊನೆಗೆ ಒಂದು ಲೈಕ್ ಮಾಡಿ. ಓಕೆನಾ? ಇನ್ನು ಯಾರಿಗಾದರೂ ಮಿಶ್ರ ಬೇಸಾಯ ಮಾಡೋಕ್ಕೆ ಇಷ್ಟಪಟ್ಟಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಧನ್ಯವಾದಗಳು.